हेलो फ्रेंड्स वेलकम बैक टू माय यूट्यूब चैनल नोड़ी वीडियो एसएससी एमटीएस एंड अवाल्दार सीबीआईसी मत्तु सीबीएन एग्जामिनेशन 2023 डिटेल्स नोटिफिकेशन बिडुगडे माडलागिदे। सो अदर बग्गे निमगे वीडियोदल्लि संपूर्णवागि माहितियन्नु तिळिसिकोड्ता इद्दीनि। सो अदक्कु मुंचे नम्म यूट्यूब चैनल मोदल बारिगे विजिट माडिद्रे नम्म यूट्यूब चैनल सब्सक्राइब माड्कोळ्ळि, अदे रीति पक्कदल्लिरुव बेल ऐकान आन माड्कोळ्ळि। नोडि एसएससी एमटीएस एग्जामिनेशन 2023 डिटेल्स नोटिफिकेशन बिडुगडे माडलागिदे, अदर जोतेगे ओंदु अर्जियन्नु इल्लिगे आह्वान ಮಾಡಲಾಗಿದೆ। ಯಾವ ರೀತಿಯಾಗಿ ಒಂದು ಡಿಟೇಲ್ಸ್ ನೋಟಿಫಿಕೇಶನ್ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ। ನೋಡಿ, ಇದೊಂದು ಎಸ್ಎಸ್ಸಿ ಅವರ ಒಂದು ಅಧಿಕೃತ ವೆಬ್ಸೈಟ್ ಮೂಲಕ ಒಂದು ನೋಟಿಸ್ನ ಇವರು ಬಿಡುಗಡೆ, ಅಂದ್ರೆ ಡಿಟೇಲ್ಸ್ ನೋಟಿಫಿಕೇಶನ್ ನ ಬಿಡುಗಡೆ ಮಾಡಲಾಗಿದೆ। ನೋಡಿ, ಈ ಒಂದು ಎಸ್ಎಸ್ಸಿ ಎಂಟಿಎಸ್ ಒಂದು ಎಕ್ಸಾಮಿನೇಷನ್ 2023 ರ ಒಂದು ಆನ್ಲೈನ್ ಅಪ್ಲಿಕೇಶನ್ ಇದು ಯಾವಾಗ ಸ್ಟಾರ್ಟ್ ಅಂತ ನೋಡೋಣ। ನೋಡಿ, ಇದೊಂದು ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ಸ್ 36/2023 के हद्दे अर्जी सलिसबहुदु। कोने दिनांक 21/7/2023 अर्जी सलिसबेकागुत्ते। 21 दिन काल अवकाशवन्न इल्लि कल्पिसिकोळ्ळलागिदे। नोडि, हीगे हेळिरुवंते लास्ट डेट एंड टाइम फॉर रिसीप्ट आफ् आन्लैन अप्लिकेशन 21/7/2023 अर्जी सलिसबेकु। नोडि, इदोंदु लास्ट पेमेंट अंद्रे नीवु आन्लैन पेमेंट माडो लास्ट डेट 22/7/2023 मत्तु चलन मूलक पेमेंट माडिद्रे 23/7/2023। नेक्स्ट डेट्स आफ् विंडो फॉर अप्लिकेशन फॉर्म करेक्शन एंड ऑनलाइन पेमेंट आफ् करेक्शन चार्जेस। नोडी, अप्लिकेशन सबमिट अल्ली एडिट अंद्रे करेक्शन चार्जेस जोतेगे अप्लिकेशन फॉर्म रीअप्लाई अब 26/7/2023 28/7/2023 करेक्शन शेड्यूल आफ् एग्जामिनेशन बेस्ड एग्जामिनेशन कंप्यूटर बेस्ड एग्जामिनेशन शेड्यूल यहाँ नीडिदारे अंद्रे सेप्टेंबर 2023 एसएससी एमटीएस एग्जामिनेशन नडेसलागुत्ते अंत इवरु अधिकृतवागि माहितियन्न इल्ली तिळिसिकोळ्ळलागिदे। ನೋಡಿ, ನೆಕ್ಸ್ಟ್ ಒಂದು ವೇಕೆನ್ಸಿ ಯಾವ ರೀತಿ ಆಗಿದೆ ನೋಡೋಣ। ಎಂಟಿಎಸ್ ಉದ್ದೆ 1198 ವೇಕೆನ್ಸಿ ಅಪ್ರಾಕ್ಸಿಲಿ ಇದ್ದಾವೆ, ಮತ್ತು ಅವಲ್ದಾರ್ ಇನ್ ಸಿಬಿಐಸಿ ಅಂಡ್ ಸಿಬಿಎನ್ ಉದ್ದೆ 360 ಸೀಟ್ಗಳು ಇಲ್ಲಿ ಖಾಲಿ ಇದ್ದಾವೆ। ನೋಡಿ, ಹಿಂದಿನ ನೇಮಕಾಂತಿದಲ್ಲಿ 10,000 ಕ್ಕಿಂತ ಹೆಚ್ಚು ಉದ್ದೆಗಳನ್ನು ನೇಮಕಾಂತಿ ಮಾಡಿದ್ರು। ಆ ಒಂದು ಹಿಂದಿನ ನೇಮಕಾಂತಿ ನೋಡೋದಾದ್ರೆ 1200 ಕ್ಕಿಂತ ಹೆಚ್ಚು ಉದ್ದೆಗಳನ್ನು ಇಲ್ಲಿ ನಾವು ನೋಡ್ಕೊಳ್ಳಬಹುದು। ಇದು ಒಂದು ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ, ಒಂದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಜೊತೆಗೆ ಒಂದು ಕನ್ನಡ ಭಾಷೆಯಲ್ಲಿ ನೀವು ಒಂದು ಎಕ್ಸಾಮಿನೇಷನ್ ನ ಬರೆಯಬಹುದು। ನೋಡಿ, ಏಜ್ ಲಿಮಿಟ್ ಯಾವ ರೀತಿ ಆಗಿದೆ ಅಂತ, ಕನಿಷ್ಠ ನೀವು 18 ವರ್ಷ ಆಗಿರಬೇಕು, ಗರಿಷ್ಠ 25 ವಯಸ್ಸೊಳಗೆ ಇರಬೇಕಾಗುತ್ತೆ, ಮತ್ತು 18 ವಯಸ್ಸಿಂದ 27 ವರ್ಷ ಒಂದು ಬ್ಯಾಚ್ ಇರುತ್ತೆ, ಮತ್ತು 18 ರಿಂದ 25 ವರ್ಷ ಒಂದು ಬ್ಯಾಚ್ ಇರುತ್ತೆ। ಆ ಬ್ಯಾಚ್ ಪ್ರಕಾರ ನಿಮಗೆ ಇಲ್ಲಿ ಏಜ್ ಲಿಮಿಟ್ ಅನ್ನು ತಗೊಳ್ತಾರೆ, ಮತ್ತು ಇದು ಒಂದು ರಿಸರ್ವೇಷನ್ ಮೂಲಕ ನೀವು ಒಂದು ಅಪ್ಲೈ ಮಾಡ್ಕೊಳ್ಳಬಹುದು। ಕ್ಯಾಟಗರಿ ವೈಸ್ ನಿಮಗೆ ಇಲ್ಲಿ ಏಜ್ ರಿಲ್ಯಾಕ್ಸ್ ಅನ್ನು ನೀಡಲಾಗಿರುತ್ತೆ, ನೀವು ಏಜ್ ರಿಲ್ಯಾಕ್ಸ್ ಅನ್ನು ಇಲ್ಲಿ ತಗೊಳ್ಳಬಹುದು। ನೆಕ್ಸ್ಟ್ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗುತ್ತೆ ಅಂತ ನೋಡೋಣ। ಇದಕ್ಕೆ ನೋಡಿ, ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಬೇಕಂದ್ರೆ ದ ಕ್ಯಾಂಡಿಡೇಟ್ಸ್ ಮೋಸ್ಟ್ ಹ್ಯಾವ್ ಬಿ ಫಾಸ್ಟ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್। ನೋಡಿ, ಈ ಒಂದು ಎಸ್ಎಸ್ಸಿ ಎಂಟಿಎಸ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ರೆ 10th ಪಾಸ್ ಆಗಿರಬೇಕು, ಅಂದ್ರೆ ಎಸ್ಎಸ್ಎಲ್ಸಿ ಅನ್ನು ನೀವು ತೇರ್ಗಡೆಯನ್ನು ಹೊಂದಿದ್ರೆ ಈ ಒಂದು ಎಸ್ಎಸ್ಸಿ ಎಂಟಿಎಸ್ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು। ನೆಕ್ಸ್ಟ್ ಒಂದು ಔಟ್ ಟು ಅಪ್ಲೈ, ಇದು ಒಂದು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಂದ್ರೆ ಇದು ಒಂದು ಆನ್ಲೈನ್ ಮೋಡ್ ಆಗಿರುತ್ತೆ। ssc.nic.in ಗೆ ನೀವು ಹೋಗಿ ಒಂದು ವೆಬ್ಸೈಟ್ ಹೋಗಿ ನಿಷ್ಟ ಅಂದ್ರೆ ಅರ್ಜಿಯನ್ನ ಇಲ್ಲಿ ಸಲ್ಲಿಸೋದು ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾರೆ, ssc.nic.in ಅವರ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ, ಅಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಇಲ್ಲಿ ಸಲ್ಲಿಸಬಹುದು। ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸೋದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ। ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಔಟ್ ಮಾಡ್ಕೊಳ್ಳಿ। ಎಸ್ಎಸ್ಸಿ ಎಂಟಿಎಸ್ ಹುದ್ದೆಗೆ ಯಾರು ಅರ್ಹತೆಯನ್ನು ಹೊಂದಿರ್ತೀರೋ ಅವರು ಅಪ್ಲೈ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ। ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಫೀ ಯಾವ ಇದೆ, ಯಾವ ರೀತಿ ಇದೆ ನೋಡಿ। ಜಿ ಎಂ ಮತ್ತು ಕ್ಯಾಂಡಿಡೇಟ್ ಓಬಿಸಿ ಕ್ಯಾಂಡಿಡೇಟ್ಗೆ 100 ರೂಪೀಸ್ ಇರುತ್ತೆ, ಎಸ್ಸಿ ಎಸ್ಟಿ ಮತ್ತು PWBD ದವರಿಗೆ ಯಾವುದೇ ರೀತಿ ಒಂದು ಪರೀಕ್ಷಾ ಶುಲ್ಕ ಇಲ್ಲಿ ವಿನಾಯಿತಿಯನ್ನು ನೀಡುತ್ತಾರೆ, ಯಾವುದೇ ರೀತಿ ಒಂದು ಪೇಮೆಂಟ್ನ ಮಾಡೋ ಅವಶ್ಯಕತೆ ಇಲ್ಲಿ ಇರೋದಿಲ್ಲ। ಈ ರೀತಿಯಾಗಿ ಒಂದು ಎಸ್ಎಸ್ಸಿ ಎಂಟಿಎಸ್ ಈಗ ನೇಮಕಾಂತಿಯನ್ನು ಮಾಡಿದ್ದಾರೆ, ಇದೊಂದು 2023 ಎಕ್ಸಾಮಿನೇಷನ್ ಆಗಿರುತ್ತೆ। ನೋಡಿ, ನೀವು ಇನ್ನೊಮ್ಮೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ। 36/2023 ಕ್ಕೆ ಇವತ್ತಿನಿಂದ ನಿಮಗೆ ಅರ್ಜಿ ಪ್ರಾರಂಭವಾಗುತ್ತೆ, ಕೊನೆಯ ದಿನಾಂಕ 21/7/2023 ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿ। ನೋಡಿ, ಇದರಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸಿದ್ದೀನಿ ನಾನು, ಟೆಲಿಗ್ರಾಮ್ ಗ್ರೂಪ್ಗೆ ಈ ಒಂದು PDF ನಿ ಸೆಂಡ್ ಮಾಡಿರ್ತೀನಿ, ಅದರಲ್ಲಿ ನೀವು ಡೀಟೇಲ್ ಆಗಿ ನೋಡಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಅನ್ನು। ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಒಂದು ಎಕ್ಸಾಮಿನೇಷನ್ ಸೆಂಟರ್ ಯಾವ ರೀತಿಯಾಗಿರುತ್ತೆ ಅಂದರೆ ಹಲವಾರು ಸಿಟಿಗಳಿರ್ತವೆ, ನೀವು ಒಂದು ಚೂಸ್ ಮಾಡಿ ಒಂದು ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ, ಅದರ ಜೊತೆಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪ್ರಿಫರೆನ್ಸ್ ಮೂಲಕ ನಿಮಗೆ ಒಂದು ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಲು ಅವರು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ। ಈ ರೀತಿಯಾಗಿ ಇರುತ್ತೆ, ನಾನು ಟೆಲಿಗ್ರಾಮ್ ಗ್ರೂಪಿಗೆ ಈ ಒಂದು PDFನ ಸೆಂಡ್ ಮಾಡಿರ್ತೀನಿ, ಅದನ್ನು ಕ್ಲಿಯರ್ ಆಗಿ ನೀವು PDFನ ಓದ್ಕೊಳ್ಳಿ। ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ಒಂದು ಯಾವ ರೀತಿಯಾಗಿ ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ। ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಯಾರು ಜಾಯ್ನ್ ಆಗಲಿ ಬೇಗ ನೋಗಿ ಜಾಯ್ನ್ ಆಗಿ, ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ। ಅಲ್ಲಿವರೆಗೂ ನಮಸ್ಕಾರಗಳು।